ಟೋಪಿ ಗಿರಾಕಿ ಹಾಗೆ ಹೀಗೆ ಅಂತ ಅಂದಿದ್ದಕ್ಕೆ ನಾನು ಹೇಳಿದ್ದೀನಿ, ಅದು ಮುಗಿದ ಕತೆ ಅಧ್ಯಾಯ. ಅಲ್ಲಿಗೆ ಅವರು ಆ ರೀತಿ ಭಾಷೆ ಬಳಸಬಾರ್ದಾಯಿತು, ನಾನು ಬಳಸಬಾರ್ದಾಗಿತ್ತು, ಅದು ಆಗೋಗಿದ್ದೆ. ಅದು ಆಗದಕ್ಕಾಗಿರೋದನ್ನ ವಾಪಸ್ ತಗೊಳಕ್ಕೇನು ಆಗಲ್ಲ. ಮುಂದೆ ಕಾರ್ಯಕರ್ತರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಸ್ಟ್ರೈಕ್ಗಳು ಮಾಡೋದು, ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನಗೆ ಮನಸ್ಸಿಗೆ ಅನಿಸ್ತು. ಕಾರ್ಯಕರ್ತರು ಕೆಟ್ಟದಾಗಿ ಸಮಾಜ ನೋಡಿದ್ರೆ ಅಟ್ಲೀಸ್ಟ್ ಏನಪ್ಪ ಇವ್ರು ಹಿಂಗೆ ಅನ್ನೋ ರೀತಿಲಿ ವಲಸು ಸಂದೇಶ ಬರ್ತಾಯ್ತಲ್ಲಪ್ಪ ಇವ್ರ ಕಡೆಯಿಂದ, ಇವರು ಸಮಾಜಕ್ಕೆ ಏನು ಕೊಡ್ತಾರೆ, ಏನು ಮಾರ್ಗದರ್ಶನ ನೀಡ್ತಾರೆ. ನಾವು ಎಲ್ಲೋ ಒಂದು ಕಡೆ ಸಮಾಜ ನಮ್ಮನ್ನು ನೋಡ್ತಾ ಇರ್ತದೆ, ನಾವು ಅವರಿಗೆ ಗೌರವ ಕೊಡೋ ರೀತಿಯಲ್ಲೇ ನಡ್ಕೊಬೇಕಾಗುತ್ತೆ. ಅದರಲ್ಲಿ ಎಲ್ಲೋ ಒಂಥರ ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದಕ್ಕೋಸ್ಕರ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಕ್ಕಂಥದ್ದು, ಏನಪ್ಪ ಇವರು ಏನು ಮೆಸೇಜ್ ಕೊಡ್ತಾರೆ ಸಮಾಜಕ್ಕೆ, ಏನು ಭಾವನೆ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾರೆ. ನಿನ್ನೆ ಎಲ್ಲೋ ಆಗಲು ಬಾಡಿ ಮಾಡಿದ್ರೆ ನಾಳೆ ಎಲ್ಲ ಚೇಳೂರಲ್ಲಿ ಮಾಡ್ತೀವಿ ಅಂತಾರೆ, ಅದ್ಯಾವುದು ಮಾಡಬಾಡಿ ಅಂತಲೇ. ಯಾಕೆ ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗ್ತವೆ, ಇದರಿಂದ ಯಾವುದೇ ಪರಿಹಾರ ಸಿಗ್ತಕ್ಕಂಥದ್ದಲ್ಲ. ವ್ಯಕ್ತಿಗತವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಅಲ್ಲ, ಅದು ಒಳ್ಳೆಯ ಸಂಪ್ರದಾಯವೂ ಅಲ್ಲ. ಅದರಿಂದ ನಾನು ಎಲ್ಲ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ವಿನಂತಿ ಮಾಡ್ಕೊತೀನಿ. ನಾನು ಏನು ಹೇಳೋವರೆಗೂ ತಾವು ಯಾರಿಗೂ ಏನು ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಂಡಿಯಾದಲ್ಲಿ ಸಮಾಜದ ಸ್ವಾಸ್ಥ್ಯ ಕಳೆಯುವ ರೀತಿಯಲ್ಲಿ ಯಾವುದೇ ನಡವಳಿಕೆಗಳನ್ನು ಫೋಟೋಗಳನ್ನು ಹಾಕ್ತಕ್ಕಂಥದ್ದು ಮಾಡಬಾರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಸೋಷಿಯಲ್ ಮೀಡಿಯಾದ ನನ್ನ ಸ್ನೇಹಿತರುಗಳಿಗೆ ಮತ್ತು ಅಭಿಮಾನಿಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಅವ್ರು ಏನೇನಾರ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ನಾನು ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಆದರೆ ನೀವು ಅದು ಮುಗಿದಿದ್ದ ಘಟನೆ, ಅದಾಗಲೇ ಸುಮಾರು 3-4 ಡೇಸ್ ಆಯಿತು ಅದು ಮುಗಿದ ಘಟನೆ. ಅದನ್ನೇ ಪದೇ ಪದೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಕ್ಕಂಥದ್ರಿಂದ ಬಹುಶಃ ಸಾರ್ವಜನಿಕ ರಂಗದಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆ ಒಂದು ಕಾರಣಕ್ಕೆ ಸಾರ್ವಜನಿಕರಿಗೆ ಏನಪ್ಪ ಇದು ಪೊಲಿಟಿಕ್ಸ್ ಇಷ್ಟೊಂದು ಕೆಳಮಟ್ಟಕ್ಕೆ ಬಂತು ಅಂತ ರೀತಿಯಲ್ಲಿ ಅವ್ರಿಗೆ ಭಾವನೆಗಳು ಬರಬಾರ್ದು. ಈಗ ಅವರೆಲ್ಲೋ ಹಾಕಿರೋ ನಂದ ಮರಣ ಹೊಂದಿದ್ದಾರೆ ಅಂತ ಹಾಕಿದ್ದಾರೆ, ಅದಕ್ಕೆ ಪೂರಕವಾಗಿ ನೀವು ಅವ್ರದ್ದು ಹಾಕಿದ್ದೀರಾ, ಅವ್ರು ಕಾಣೆ ಆಗಿದ್ದಾರೆ ಅಂತ ಹಾಕಿದ್ದಾರೆ. ಈ ಗೊಂದಲಗಳೆಲ್ಲ ಆಗಬಾರ್ದು, ಇದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕಳಿಸ್ತಕ್ಕಂಥದ್ದಲ್ಲ. ವ್ಯಕ್ತಿಗತವಾಗಿ ಅವರೇನಾದರೂ ನಿಂದನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನಮ್ಮ ಹಿರಿಯರು ಗುರುವಣ್ಣವರಿದ್ದಾರೆ, ವಿಜಯಣ್ಣರಿದ್ದಾರೆ, ನಮ್ಮ ಮುಖಂಡರಿದ್ದಾರೆ, ಆನ್ಸರ್ ಮಾಡ್ತೀವಿ. ಆದರೆ ಇದು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಅಂತಂದರೆ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಅಸ್ತ್ರ ಅಂತ ನಾನು ಭಾವಿಸಿದ್ದೀನಿ. ಅದನ್ನು ಇಂಥ ಕೆಟ್ಟ ವಿಚಾರಗಳನ್ನ ದೊಡ್ಡ ವೈಭವೀಕರಣಕ್ಕೆ ಬಳಸ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಆ ಕಾರಣಕ್ಕೆ ವಿಶೇಷವಾಗಿ ನನ್ನ ಸೋಷಿಯಲ್ ಮೀಡಿಯಾದ ಎಲ್ಲ ಮಿತ್ರರಿಗೆ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ. ಏನಾದರೂ ಪ್ರಸ್ತಾಪ ಮಾಡ್ಕೊಳ್ಳಿ, ನಾನು ಅದಕ್ಕೆ ಉತ್ತರ ಕೊಟ್ಕೊತೀನಿ. ನೀವು ಅದನ್ನು ಕೆಟ್ಟ ಕೆಟ್ಟ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಭಾವಚಿತ್ರ ಹಾಕ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಯಾರೂ ಮಾಡಬಾರ್ದು. ಇದನ್ನು ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅದನ್ನು ಮಾಡ್ತಕ್ಕಂಥದ್ದು ಸರಿಯಿಲ್ಲ, ಅದನ್ನು ಮುಂದೆ ಮಾಡಬಾರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಎಲ್ಲ ನನ್ನ ಸೋಷಿಯಲ್ ಮೀಡಿಯಾ ಅಭಿಮಾನಿಗಳಿಗೆ ನಾನು ವಿನಂತಿ ಮಾಡ್ತೀನಿ.